ಪ್ರಮೇಯದ ಬಂದಿದೆ ಅಂತ ಹೊಸ ಪ್ರಮೇಯ ಬಂದಿದೆ ವಿದೇಶಗಳನ್ನೆಲ್ಲ ಲಾಕ್ಡೌನ್ ಘೋಷಣೆ ಮಾಡಿದ್ದಾರೆ ಸರ್ಕಾರ ಮತ್ತೆ ಸ್ಕೂಲ್ಗಳನ್ನ ಹಾಗೆ ಮುಂದುವರಿಸ್ತೀವಿ ಅಂತ ಹೇಳ್ತಾ ಇದೆ ಸರ್ 1ನೇ ತಾರೀಕಿಂದ ಸೊ ಈ ಹಂತದಲ್ಲಿ ಏನು ಸಲಹೆ ಸರ್ಕಾರ ಫಸ್ಟ್ ಮಕ್ಕಳ ವಿಚಾರದಲ್ಲಿ ಶಾಲೆ ವಿಚಾರದಲ್ಲಿ ಪ್ರತಿ ನಿಮಿಷ ಕೂಡ ಗೊಂದಲಾಗ್ತಾ ಇದೆ ನಮ್ಮ ಶಿಕ್ಷಣ ಸಚಿವರು ಅವರು ಚೀಫ್ ಮಿನಿಸ್ಟರ್ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾರೆ ಪೇರೆಂಟ್ಸ್ ಹತ್ರ ಮಾತಾಡ್ತೀವಿ ಅಂತಾರೆ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀವಿ ಅಂತ ಹೇಳ್ತಾರೆ ಇವೆಲ್ಲ ಇದೆ ಫಸ್ಟ್ ಆ ಗೊಂದಲನ ಫಸ್ಟ್ ಅವರು ನಿವಾರಣೆ ಮಾಡಬೇಕು ಮಕ್ಕಳನ್ನ ರಕ್ಷಣೆ ಮಾಡಬೇಕು ಶಾಲೆಗಳು ಪ್ರಾರಂಭ ಆಗಬೇಕು ಇನ್ಸ್ಟಿಟ್ಯೂಷನ್ ನಡೆಯಬೇಕು ಟೀಚರ್ಸ್ ಗೆ ಸಂಬಳ ಕೊಡಬೇಕು ಇವೆಲ್ಲ ಬೇಕಾದಷ್ಟು ಸಮಸ್ಯೆ ಇದೆ ಎಲ್ಲ ಬರೀ ಶಾಲೆನ ತೆಗಿಬೇಕು ಮುಚ್ಚಬೇಕು ಇವೆಲ್ಲ ದೊಡ್ಡ ಗೊಂದಲ ಆಗ್ತಾ ಇದೆ ಇದಕ್ಕೆ ತಜ್ಞರು ಇದ್ದಾರೆ ನಾವು ರಾಜಕಾರಣಿಗಳು ಏನೇ ತೀರ್ಮಾನಗಳು ಹೇಳೋದು ಕೂಡ ನಮ್ಮ ಅಭಿಪ್ರಾಯಗಳು ಹೇಳೋದು ಕೂಡ ಅಲ್ಟಿಮೇಟ್ಲಿ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದಿ ಇನ್ಸ್ಟಿಟ್ಯೂಷನ್ಸ್ ಟೀಚರ್ಸ್ ಮಕ್ಕಳು ಅವ್ರ ಭವಿಷ್ಯ ಆಮೇಲೆ ಎಕ್ಸಾಮಿನೇಷನ್ ಅವರ ಪ್ರತಿ ವರ್ಷದ ಏನು ಪಾಠ್ಯ ನಡೀಬೇಕಾಗಿತ್ತು ಅದೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಗೌರ್ಮೆಂಟೇ ತೀರ್ಮಾನ ಮಾಡಬೇಕು ನಾವೊಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಮ್ಮ ವೈಯಕ್ತಿಕವಾದ ಅಭಿಪ್ರಾಯಗಳು ಸಾವಿರ ಇರ್ಬೋದು ಬಟ್ ಲಾರ್ಜರ್ ಇಂಟ್ರೆಸ್ಟನ್ನೇ ಗಮನ ಇಟ್ಕೊಂಡು ಕ್ಲಾರಿಟಿ ಇರಬೇಕು ಗೌರ್ಮೆಂಟಲ್ಲಿ ಕ್ಲಾರಿಟಿ ಇಲ್ಲ ಅದು ಒಂದು ದೊಡ್ಡ ಎಲ್ಲ ಪೇರೆಂಟ್ಸ್ಗೂ ಕೂಡ ನಾನೊಬ್ಬ ಪೇರೆಂಟಾಗಿ ನನಗೂ ಕೂಡ ಒಂದು ಗಾಬರಿ ಆಗ್ತಾಯಿದೆ ಇನ್ಸ್ಟಿಟ್ಯೂಷನ್ ಮ್ಯಾನೇಜ್ಮೆಂಟಲ್ಲಿರೋನು ನನಗೂ ಕೂಡ ಏನಪ್ಪ ಇದು ಏನು ಅಂತ ದಿನ ನಾನು ಗೌರ್ಮೆಂಟ್ ಏನು ಹೇಳ್ತದೋ ಅಂತ ಕೇಳೋಂಥ ಒಂದು ಪರಿಸ್ಥಿತಿ ಇದೆ ಹಂಗೆ ನಮ್ಮ ಪಕ್ಷದ ನಿಲುವು ಏನಿದೆ ಲಾರ್ಜರ್ ಇಂಟ್ರೆಸ್ಟಲ್ಲಿ ಗೌರ್ಮೆಂಟೇ ತೀರ್ಮಾನ ಮಾಡಿದೆ ನೀವು ಹೋರಾಟ ಮಾಡ್ಕೊಂಡು ಬಂದಿದ್ರಿ ಈಗ ಎರಡನೇ ಹಂತದ ಅಲೆ ಬರ್ತಿದೆ ಸರ್ಕಾರ ಈ ನಿಟ್ಟಿನಲ್ಲಿ ಯಾವ ರೀತಿ ಮಾಡಬೇಕು ಅಂತ ಏನೋ ಸಲಹೆ ಕೊಡ್ತಿದ್ರ ನೋಡಿ ಈಗ ನಾನು ಯಾಕೆ ಸಲಹೆ ಕೊಡಕ್ಕೆ ಹೋಗಲಿ ಅವರೆಲ್ಲ ಪಂಡಿತರಿದ್ದಾರೆ ಭಾಳ ದೊಡ್ಡ ದೊಡ್ಡ ಅನುಭವ ಇರೋರಿದ್ದಾರೆ ಥ್ರೋಟ್ ವರ್ಲ್ಡ್ ಅವ್ರಿಗೆಲ್ಲ ಕಾಂಟ್ಯಾಕ್ಟ್ ಇದೆ ನಮ್ಮ ಹತ್ರ ಯಾವ ಡಾಕ್ಟರ್ಸು ನಮ್ಮ ಹತ್ರ ಈ ಯಾರು ಟೆಕ್ನಿಕಲ್ ಇರೋಂಥವ್ರು ಇವ್ರು ಕೂಡ ನಮ್ಮ ಹತ್ರ ಯಾರು ಟೆಕ್ಷನ್ ಇಲ್ಲ ನಮ್ಮದು ಸಾವಿರ ಜನ ಸಾವಿರ ಹೇಳ್ಬೋದು ಐ ಡೋಂಟ್ ವಾಂಟ್ ಟು ಫಾಲೋ ಇನ್ ಟ್ರ್ಯಾಕ್ ಸರ್ ಈಗ ಮಳೆ ದೋಸ್ತಿ ಅವ್ರು ಏನು ಬೇಕಾದ್ರೂ ತೀರ್ಮಾನ ಮಾಡ್ಕೊಡಿ ಸರ್ ನಿಮ್ಮ ಹಳೆಯ ದೋಸ್ತಿ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ್ದಾರೆ ಸಂಪತ್ ಭರಿತ ಖಾತೆ ಇತ್ತು ಅವ್ರ ಬಳಿ ಆ ಕಾರಣಕ್ಕೋಸ್ಕರವಾಗಿ ಅವರು ಸಮ್ಮಿಶ್ರ ಸರ್ಕಾರ ಇರಬೇಕು ಅಂತ ಇದ್ರು ಹೊರತು ನನಗೋಸ್ಕರ ಅಲ್ಲ ಅಂತ ನೇರವಾಗಿ ಯಾರು ಹೇಳಿದ ಅವ್ರು ಹಳೆ ಬರಿದ ಇದು ಈಸ್ ಆಲ್ಸ್ ಮೈ ಫ್ರೆಂಡ್ ಟು ಮೀ ಟುಡೇ ಆಲ್ಸೋ ಟುಮಾರೋ ಆಲ್ಸೋ ಇಟ್ ಬಿ ಮೈ ಫ್ರೆಂಡ್ ಅದಕ್ಕೆ ಯಾಕೆ ನೀವು ಹಳೆ ಬರಿತ ನೀವು ಯಾಕೆ ದ್ವೇಷ ರಾಜಕೀಯವಾಗಿ ನೀವು ಯಾಕೆ ಮೈತ್ರಿ ವಿಚಾರ ದ್ವೇಷ ಮಾಡ್ತಾ ಇದ್ದೀರಿ ನಾನೇನು ದ್ವೇಷ ಮಾಡೋ ಕಾಲ ಎಲ್ಲ ಹೊಂಟೋಯ್ತು ಅಲ್ಲ ಸರ್ ಸಂಪತ್ ಭರಿತ ಖಾತೆ ನಿಮ್ಮ ಹತ್ರ ಇತ್ತು ಆ ಕಾರಣಕ್ಕೋಸ್ಕರವಾಗಿ ಅವರು ಸಮ್ಮಿಶ್ರ ಸರ್ಕಾರ ಇರಬೇಕು ಅಂತ ಹೇಳಿದರು ನನಗೋಸ್ಕರ ಅಲ್ಲ ನನಗೋಸ್ಕರ ಅಲ್ಲ ಅಂತ ಹೇಳಿದ್ದಾರೆ ಮಾತಾಡೋಣ ಟೈಮ್ ಬಂದಾಗ ಸರ್ ಈಗ ಸರ್ ಈ ಕರೋನಾ ಎರಡನೇ ಪ್ರಭೇದ ಏನು ಬಂದಿದೆ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕು ಅಂತ ಸಲಹೆ ಕೊಡ್ತೀವಿ ಸಿ ನಾವೇನು ಸಲಹೆ ಕೊಟ್ಟರು ನಮ್ಮ ಸಲಹೆ ಕೇಳುವುದಿಲ್ಲ ನಮ್ಮ ಸಲಹೆ ವಿರುದ್ಧವಾಗಿ ಮಾಡ್ತಾರೆ ಅವ್ರ ಹಿಂದೆ ಎಲ್ಲ ನಾವು ನೋಡಿದ್ದೀವಿ ಅವ್ರು ಯಾವ ಮಾತನ್ನು ಉಳಿಸ್ಕೊಳ್ಳಿಲ್ಲ ಜನರಿಗೆ ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಸರ್ಕಾರ ಉಳಿಸ್ಕೊಳಕ್ಕೆ ಅವ್ರದ್ದೇ ಪರ್ಸ್ನಲ್ ಅಜೆಂಡಾ ಇದೆ ಪ್ರತಿಯೊಂದಕ್ಕೂ ಎಲ್ಲರೂ ಒಂದು ಕಡೆ ಏನೋ ಒಂದು ಗಲಾಟೆಗಳಾಯಿತು ಅಂದರೆ ಇದು ಕಾಂಗ್ರೆಸ್ ಅವ್ರ ಕಾರಣ ಇದು ಡಿ ಕೆ ಶಿವಕುಮಾರ್ ಕಾರಣ ಆ ರೈತರು ಏನಾದ್ರು ಹೋರಾಟ ಮಾಡಿದ್ರೆ ಇದು ಕಾಂಗ್ರೆಸ್ ಅವರು ಎತ್ಕಟ್ಟವ್ರೆ ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಾವು ಧರಣಿ ನಡೆದ್ರೆ ಇದು ಕಾಂಗ್ರೆಸ್ ಅವ್ರು ಎತ್ಕಟ್ಟವ್ರೆ ಅಂತ ಅವ್ರಿಗೆ ನಮ್ಮ ನೆನೆಸ್ಕೋತಾ ಇರಬೇಕು ಅವ್ರಿಗೆ ಭಾಳ ಖುಷಿ ಖುಷಿಯಿಂದ ಅವ್ರು ನೆನೆಸ್ಕೊಳ್ತಾ ಇರ್ತಾರೆ ನೆನೆಸ್ಕೋತಾ ಇರ್ಬೇಕು ಸರ್ ಇನ್ನು ಕೊರೋನಾ ಎರಡನೇ ಹಂತದ ವಿಚಾರಕ್ಕೆ ಸಂಬಂಧಿಸಿದಂಗೆ ವಿರೋಧ ಪಕ್ಷ ನಾಯಕರು ಸಲಹೆ ಕೊಟ್ಟಿರುವಂಥದ್ದು ಫ್ಲೈಟ್ಗಳನ್ನ ಕಂಪ್ಲೀಟ್ ಬಂದ್ ಮಾಡಬೇಕು ಅಂತ ಹೇಳಿ ನೀವೇನು ಸರ್ ಹಿಂದೆ ಸರ್ಕಾರ ಸಾಕಷ್ಟು ತಪ್ಪುಗಳನ್ನ ಮಾಡಿದೆ ಯಾಕೆಂದ್ರೆ ಗೊತ್ತಿಲ್ಲ ಇಟ್ ಇಸ್ ನಾಟ್ ನಾನು ಒಂದು ನನ್ನ ವೈಯಕ್ತಿಕವಾದ ವಿಚಾರ ಇಲ್ಲಿ ಮಾತಾಡೋಕ್ಕಾಗಲ್ಲ ಬೇಕಾದ್ರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು ನಾನು ಚರ್ಚೆ ಮಾಡಿ ಮಾತಾಡ್ತೀನಿ ಐ ಡೋಂಟ್ ವಾಂಟ್ ಟು ಕಮೆಂಟ್ ಡಿ ಕೆ ಶಿವಕುಮಾರ್ ನಾನು ಮಾತಾಡಿದ್ರೆ ಪಾರ್ಟಿ ಮಾತಾಡೋಣ ಸರ್ ಸರ್ ಒಂದು
ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳಿದ್ರು ಕೂಡ, ಯಾಕೋ ಕೆ ಪಿ ಸಿ ಸಿ ಅಧ್ಯಕ್ಷರು ಅಂತ ಪದ ಬಾಯಿ ಬಿಟ್ಟು ಹೇಳಿದ್ರು, ಅಧ್ಯಕ್ಷರು ಮಾತ್ರ ತುಟಿ ಮಾತ್ರ ಬೀಚೋದಿಲ್ಲ, ಯಾಕೋ ಏನು ಮಾಡ್ತೀರಿ? ಕೆಲವು ಸಂದರ್ಭದಲ್ಲಿ ನಮ್ಮ ಫ್ರೆಂಡ್ಸ್ನ ನಾವು ಅನುಸರಣೆ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ ಸರ್, ನೋವಾಗಲ್ವಾ ಅಂತ ನಿಮಗೆ? ನನಗೆ ನೋವಾಗ್ತದೆ ಅಷ್ಟೆಲ್ಲ ನೀವು ಕಷ್ಟ ಪಡ್ತೀರಿ. ನನಗೆ ಹೇಳ್ತೀನಿ ಹೇಳ್ತೀನಿ ಕೇಳ್ರಿ, ಎಲ್ಲದಕ್ಕೂ ನಾನು ಯಾವ ಬಂಡೆನೂ ಇಲ್ಲ, ಮರಳು ಇಲ್ಲ, ಜಲ್ಲಿನೂ ಇಲ್ಲ, ಎಲ್ಲ ಉಪಯೋಗಿಸ್ಕೊಳ್ಳಿ ನಡೀರಿ. ಓಕೆ, ನೆಕ್ಸ್ಟ್ ನಂಬರ್ ಒನ್ ಬೆಳಗಾಂ ಧಾರವಾಡ ಈ ಕಡೆ ಎಲ್ಲ ಎಲೆಕ್ಷನ್ನು, ಮುನ್ಸಿಪಾಲ್ಟಿ ಎಲೆಕ್ಷನ್ಸು, ಇದು ಕಾರ್ಪೊರೇಷನ್ ಎಲೆಕ್ಷನ್ನು ಸದ್ಯದಲ್ಲೇ ಅನೌನ್ಸ್ ಆಗಲಿಕ್ಕೆ ಕೋರ್ಟು ಟೈಮ್ ನಿಗದಿ ಮಾಡಿದೆ. ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಬೆಳಗಾಂನಲ್ಲಿ ಕ್ಯಾಂಡಿಡೇಟ್ಗಳನ್ನ ಹಾಕ್ತಿರಲಿಲ್ಲ, ಅಂದರೆ ಅಲ್ಲಿ ಲೋಕಲ್ ಅಡ್ಜಸ್ಟ್ಮೆಂಟ್ಗೆ ಸಿಂಬಲ್ ಮೇಲೆ ಹಾಕ್ತಿರಲಿಲ್ಲ. ಬಟ್ ಈ ವರ್ಷದಿಂದ ಈಗೇನು ನೆಕ್ಸ್ಟ್ ಎಲೆಕ್ಷನ್ನು 2 ತಿಂಗಳಿಗೆ ಬರಲಿ 3 ತಿಂಗಳಿಗೆ ಆಗಲಿ, ನಮ್ಮ ಪಕ್ಷ ಏನು ತೀರ್ಮಾನ ಮಾಡಿದೆ ಅಂತಂದರೆ, ಆಲ್ ಕಾರ್ಪೊರೇಷನ್ಸ್ ಯಾವುದೇ ಚುನಾವಣೆಗಳನ್ನು ನಡೀಲಿ, ಪಕ್ಷದ ಚಿಹ್ನೆ ಮೇಲೆ ನಡೀಲಿ, ನಾವು ಕಂಪಲ್ಸರಿಯಾಗಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಎಲ್ಲ ವಾರ್ಡ್ಗೂ ನಾವು ಹಾಕ್ತೇವೆ. ಇವತ್ತು ಪ್ರತಿಯೊಂದು ವಾರ್ಡ್ ಕಮಿಟಿಗಳು ಕೂಡ ಮಾಡಲಿಕ್ಕೆ ಇವತ್ತು ನಾನು ಒಂದು ಆದೇಶವನ್ನು ನಮ್ಮ ACC ಸೆಕ್ರೆಟ್ರಿ ಒಬ್ಬರ ಮೋಹನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ, ಅವರು ಇನ್ಚಾರ್ಜ್ ಸೆಕ್ರೆಟ್ರಿ ಭಾಗದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಬೂತ್ ಮಟ್ಟದ ಇದು ವಾರ್ಡ್ ಮಟ್ಟದ ಸಮಿತಿಗಳು ಮಾಡಲಿಕ್ಕೆ ಒಂದು ಸಮಿತಿ ಕೂಡ ನಾನು ರಚನೆ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಬೆಳಗಾಂ ಇಷ್ಟು ದಿನ ನಾವು ಆಗದೆ ನಮ್ಮ ಲೋಕಲ್ ಅವ್ರ ಜೊತೆ ಎಲೆಕ್ಷನ್ ನಡೆಸ್ತಾಯಿದ್ರು, ಅದಕ್ಕೆ ತೆರೆ ಹಿಡಿದು ಪಕ್ಷದ ಚಿಹ್ನೆ ಮೇಲೆ ಎಲೆಕ್ಷನ್ ಗೆಲ್ತೀವೋ ಸೋಲ್ತೀವೋ ಎಷ್ಟು ಓಟ್ ಬರ್ತವೋ ಎಷ್ಟು ಓಟ್ ಬರೋದಿಲ್ಲೋ ಅದೆಲ್ಲ ನೆಕ್ಸ್ಟ್ ಪಾಯಿಂಟು, ನಮ್ಮ ಪಾರ್ಟಿ ಸಿಂಬಲ್ ಮೇಲೆ ನಮ್ಮ ಎಲೆಕ್ಷನ್ನ ಕಾರ್ಪೊರೇಷನ್ ಎಲೆಕ್ಷನ್ನ ಫೈಟ್ ಮಾಡ್ತೀವಿ. ಸರ್, ಈಗಿನ ಸಂದರ್ಭ ನೋಡಿದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ JDS ಅನಿವಾರ್ಯ ಅನ್ಸುತ್ತಾ, ಕಾಂಗ್ರೆಸ್ಗೆ ಅಥವಾ BJPಗೆ ಅಥವಾ JDSಗೆ ಈ ಎರಡು ಪಕ್ಷಗಳು ಅನಿವಾರ್ಯ ಅನ್ಸುತ್ತೆ? ನಾನು ಯಾಕೆ ಅವ್ರ ಪಾರ್ಟಿ ಬಗ್ಗೆ ಮಾತಾಡಂತ, ಅದು ಒಂದು ಪಾರ್ಟಿ ವಿತ್ ಸಮ್ ಅವ್ರದೇ ಆದಂಥ ಕಾನ್ಸ್ಟಿಟ್ಯೂಷನ್ ಇದೆ, ಅವ್ರದೇ ಆದಂಥ ಹಿಸ್ಟ್ರಿ ಇದೆ, ನಾನು ಯಾಕೆ ಬೇರೆ ಪಾರ್ಟಿ ಬಗ್ಗೆ ನಾನು ಮಾತಾಡೋದು? ಅದು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗು, ಅವ್ರವ್ರ ನಂಬಿಕೆ. CM ಅವರು JDSನ ಯಾವ ರೀತಿ ಗಮನಿಸ್ತಾರೋ ಗೊತ್ತಿಲ್ಲ, ನಾವು ಮಾತ್ರ ಭಾಳ ಗೌರವದಿಂದ ಅದು ಒಂದು ಪಕ್ಷ ಈ ರಾಜ್ಯದಲ್ಲಿ ಸರ್ಕಾರಗಳೆಲ್ಲ ಮಾಡಿದೆ, ಸರ್ಕಾರದಲ್ಲಿ ಆಡಿದೆ, ನಾವು ಸರ್ಕಾರದಲ್ಲಿ ಸೇರಿದ್ದೇವೆ, ಸರ್ಕಾರದಿಂದ BJPಯವರು ಸೇರಿದ್ದಾರೆ, ಇವೆಲ್ಲ ಇರಬೇಕಾದ್ರೆ ನಾನು ಅವ್ರನ್ನ ನಾನು ಡಿಗ್ರೇಡ್ ಮಾಡೋಕ್ಕೆ ಇನ್ನೊಂದು ಮಾಡೋಕ್ಕೆ ಇಷ್ಟ ಇಲ್ಲ, ಅವ್ರದೇ ಆದಂಥ ಒಂದು ಹಿಸ್ಟ್ರಿ. ಅವ್ರು ಹೇಳ್ತಾರೆ DK ಶಿವಕುಮಾರ್ ಯಾರ್ಯಾರ ಮನೆ ಬಾಗಿಲು ಹೋಗ್ತಿದ್ದಾರೆ, ಯಾರ್ಯಾರನ್ನ ಸೆಳೆಯತ್ ಮಾಡ್ತಿದ್ದಾರೆ, ರಾತ್ರಿ ಹೊತ್ತು ಇಲ್ಲೇ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಯಾರ ಜೊತೆ ಸಭೆಗಳು ನಡೆಸ್ತಿದ್ರೆ ಅವೆಲ್ಲವೂ ಗೊತ್ತಿದೆ ನಮಗೆ ಅಂತ ಹೇಳ್ತಿದ್ದಾರೆ. ಭಾಳ ಸಂತೋಷ, ಥ್ಯಾಂಕ್ ಯು. ಯಾರು ಟೆಕ್ನಿಕಲ್ ಇರುವಂಥವ್ರು ಯಾರು ಕೂಡ ನಮ್ಮ ಹತ್ರ ಯಾರು ಟೆನ್ಷನ್ ಇಲ್ಲ, ನಮ್ಮ 1000 ಜನ 1000 ಹೇಳ್ಬೋದು, ಐ ಡೋಂಟ್ ವಾಂಟ್ ಟು ಫಾಲೋ ಇಟ್ ಟ್ರ್ಯಾಕ್. ಸರ್, ಈಗ ಮಳೆ ದೋಸ್ತಿ ಅವ್ರು ಏನು ಬೇಕಾದ್ರೂ ತೀರ್ಮಾನ ಮಾಡ್ಕೊಡಿ. ಸರ್, ನಿಮ್ಮ ಹಳೆಯ ದೋಸ್ತಿ ಕುಮಾರಸ್ವಾಮಿ ಅವರು ಒಂದು ಆರೋಪ ಮಾಡಿದ್ದಾರೆ, ಸಂಪತ್ ಭರಿತ ಖಾತೆ ಇತ್ತು ಅವ್ರ ಬಳಿ, ಆ ಕಾರಣಕ್ಕೋಸ್ಕರವಾಗಿ ಅವರು ಸಮ್ಮಿಶ್ರ ಸರ್ಕಾರ ಇರಬೇಕು ಅಂತ ಇದ್ರು ಹೊರತು ನನಗೋಸ್ಕರ ಅಲ್ಲ ಅಂತ ನೇರವಾಗಿ ಯಾರು ಹೇಳಿದ? ಅವ್ರು ಹಳೆ ಬರೀತ ಇದು ಈಸ್ ಆಲ್ಸ್ ಮೈ ಫ್ರೆಂಡ್ ಟು ಮೀ ಟುಡೇ ಆಲ್ಸೋ ಟುಮಾರೋ ಆಲ್ಸೋ ಇಟ್ ಬಿ ಮೈ ಫ್ರೆಂಡ್. ಅದಕ್ಕೆ ಯಾಕೆ ನೀವು ಹಳೆ ಬರೀತ, ನೀವು ಯಾಕೆ ದ್ವೇಷ ರಾಜಕೀಯವಾಗಿ ನೀವು ಯಾಕೆ ಮೈತ್ರಿ ವಿಚಾರ ದ್ವೇಷ ಮಾಡ್ತಾ ಇದ್ದೀರಿ? ನಾನೇನು ದ್ವೇಷ ಮಾಡೋ ಕಾಲ ಎಲ್ಲ ಹೊಂಟೋಯ್ತು. ಅಲ್ಲ ಸರ್, ಸಂಪತ್ ಭರಿತ ಖಾತೆ ನಿಮ್ಮ ಹತ್ರ ಇತ್ತು, ಆ ಕಾರಣಕ್ಕೋಸ್ಕರವಾಗಿ ಅವರು ಸಮ್ಮಿಶ್ರ ಸರ್ಕಾರ ಇರಬೇಕು ಅಂತ ಹೇಳಿದ್ರು, ನನಗೋಸ್ಕರ ಅಲ್ಲ, ನನಗೋಸ್ಕರ ಅಲ್ಲ ಅಂತ ಹೇಳಿದ್ದಾರೆ. ಮಾತಾಡೋಣ ಟೈಮ್ ಬಂದಾಗ. ಸರ್, ಈಗ ಸರ್ ಈ ಕರೋನಾ ಎರಡನೇ ಪ್ರಭೇದ ಏನು ಬಂದಿದೆ, ಆಲ್ ಪಾರ್ಟಿ ಮೀಟಿಂಗ್ನ ಕರಿಬೇಕು ಅಂತ ಸಲಹೆ ಕೊಟ್ಟಿರ್ತಾರೆ? ಸಿ, ನಾವೇನು ಸಲಹೆ ಕೊಟ್ಟರು ನಮ್ಮ ಸಲಹೆ ಕೇಳುವುದಿಲ್ಲ, ನಮ್ಮ ಸಲಹೆ ವಿರುದ್ಧವಾಗೇ ಮಾಡ್ತಾರೆ. ಅವರು ಹಿಂದೆ ಎಲ್ಲ ನಾವು ನೋಡಿದ್ದೀವಿ, ಅವ್ರು ಯಾವ ಮಾತನ್ನು ಉಳಿಸ್ಕೊಳ್ಳಿಲ್ಲ, ಜನರಿಗೆ ಏನು ಮಾತು ಕೊಟ್ಟಿದ್ರು ಆ ಮಾತು ಪ್ರಕಾರ ಸರ್ಕಾರ ಉಳಿಸ್ಕೊಳ್ಳೋಕೆ ಅವ್ರದೇ ಪರ್ಸ್ನಲ್ ಅಜೆಂಡಾ ಇದೆ. ಪ್ರತಿಯೊಂದಕ್ಕೂ ಎಲ್ಲರೂ ಒಂದು ಕಡೆ ಏನೋ ಒಂದು ಗಲಾಟೆಗಳಾಯಿತು ಅಂದರೆ ಇದು ಕಾಂಗ್ರೆಸ್ ಅವ್ರ ಕಾರಣ, ಇದು DK ಶಿವಕುಮಾರ್ ಕಾರಣ, ಆ ರೈತರು ಏನಾದ್ರು ಹೋರಾಟ ಮಾಡಿದ್ರೆ ಇದು ಕಾಂಗ್ರೆಸ್ ಅವರು ಎತ್ಕಟ್ಟವ್ರೆ, ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ಏನೋ ಧರಣಿ ನಡೆದ್ರೆ ಇದು ಕಾಂಗ್ರೆಸ್ ಅವರು ಎತ್ಕಟ್ಟವ್ರೆ ಅಂತ ಅವ್ರಿಗೆ ನಮ್ಮ ನೆನೆಸ್ಕೋತಾ ಇರಬೇಕು. ಅವ್ರಿಗೆ ಭಾಳ ಖುಷಿ ಖುಷಿಯಿಂದ ಅವ್ರು ನೆನೆಸ್ಕೊಳ್ತಾ ಇರ್ತಾರೆ, ನೆನೆಸ್ಕೊಳ್ತಾ ಇರ್ಬೇಕು. ಸರ್, ಇನ್ನು ಕೊರೋನಾ ಎರಡನೇ ಹಂತದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿರೋಧ ಪಕ್ಷ ನಾಯಕರು ಸಲಹೆ ಕೊಟ್ಟಿರುವಂಥದ್ದು,
ಫ್ಲೈಟ್ಗಳನ್ನ ಕಂಪ್ಲೀಟ್ ಬಂದ್ ಮಾಡಬೇಕು ಅಂತ ಹೇಳಿ ನೀವೇನು ಸರ್ ಹಿಂದೆ ಸರ್ಕಾರ ಸಾಕಷ್ಟು ತಪ್ಪುಗಳನ್ನ ಮಾಡಿದೆ. ಇಟ್ ಇಸ್ ನಾಟ್ ನಾನು ಒಂದು ನನ್ನ ವೈಯಕ್ತಿಕವಾದ ವಿಚಾರ ಇಲ್ಲಿ ಮಾತಾಡೋಕ್ಕಾಗಲ್ಲ, ಬೇಕಾದ್ರೆ ಕೂತ್ಕೊಂಡು ಚರ್ಚೆ ಮಾಡ್ಬೇಕು. ನಾನು ಚರ್ಚೆ ಮಾಡಿ ಮಾತಾಡ್ತೀನಿ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಡಿ ಕೆ ಶಿವಕುಮಾರ್ ಅವರೇ. ನಾನು ಮಾತಾಡಿದ್ರೆ ಪಾರ್ಟಿ ಮಾತಾಡೋಣ. ಸರ್ ಸರ್ ಒಂದು ಕುಮಾರಸ್ವಾಮಿ ಅವರು ಪದೇ ಪದೇ ಹೇಳಿದ್ರು ಕೂಡ, ಯಾಕೋ ಕೆ ಪಿ ಸಿ ಸಿ ಅಧ್ಯಕ್ಷರು ಅಂತ ಪದ ಬಾಯ್ ಬಿಟ್ಟು ಹೇಳಿದ್ರು, ಅಧ್ಯಕ್ಷರು ಮಾತ್ರ ತುಟಿ ಮಾತ್ರ ಬಿಚ್ಚೋದಿಲ್ಲ, ಯಾಕೋ ಏನು ಮಾಡ್ತೀರಿ ಅಷ್ಟೆಲ್ಲ ನೀವು ಕಷ್ಟಪಟ್ಟು ಕೇಳಿ ಎಲ್ಲದಕ್ಕೂ ಬಂಡೆನೂ ಇಲ್ಲ, ಮರಳು ಇಲ್ಲ, ಜಲ್ಲಿನೂ ಇಲ್ಲ, ಎಲ್ಲ ಉಪಯೋಗಿಸ್ಕೊಳ್ಳಿ ನಡಿ. ಓಕೆ, ನೆಕ್ಸ್ಟ್ ನಂಬರ್ ಒನ್ ಬೆಳಗಾಂ ಧಾರವಾಡ ಈ ಕಡೆ ಎಲ್ಲ ಎಲೆಕ್ಷನ್ನು, ಮುನ್ಸಿಪಾಲ್ಟಿ ಎಲೆಕ್ಷನ್ಸು, ಇದು ಕಾರ್ಪೊರೇಷನ್ ಎಲೆಕ್ಷನ್ನು ಸದ್ಯದಲ್ಲೇ ಅನೌನ್ಸ್ ಆಗಲಿಕ್ಕೆ ಕೋರ್ಟು ಟೈಮ್ ನಿಗದಿ ಮಾಡಿದೆ. ಕಾಂಗ್ರೆಸ್ ಪಕ್ಷ ಇಲ್ಲಿವರೆಗೂ ಬೆಳಗಾಂನಲ್ಲಿ ಕ್ಯಾಂಡಿಡೇಟ್ಗಳನ್ನ ಹಾಕ್ತಿರಲಿಲ್ಲ, ಅಂದರೆ ಅಲ್ಲಿ ಲೋಕಲ್ ಅಡ್ಜಸ್ಟ್ಮೆಂಟ್ಗೆ ಸಿಂಬಲ್ ಮೇಲೆ ಹಾಕ್ತಿರಲಿಲ್ಲ. ಬಟ್ ಈ ವರ್ಷದಿಂದ ಈಗೇನು ನೆಕ್ಸ್ಟ್ ಎಲೆಕ್ಷನ್ನು 2 ತಿಂಗಳಿಗೆ ಬರಲಿ 3 ತಿಂಗಳಿಗೆ ಆಗಲಿ ನಮ್ಮ ಪಕ್ಷ ಏನು ತೀರ್ಮಾನ ಮಾಡಿದೆ ಅಂತಂದರೆ, ಆಲ್ ಕಾರ್ಪೊರೇಷನ್ಸ್ ಯಾವುದೇ ಚುನಾವಣೆಗಳನ್ನು ನಡೀಲಿ, ಪಕ್ಷದ ಚಿಹ್ನೆ ಮೇಲೆ ನಡೀಲಿ, ನಾವು ಕಂಪಲ್ಸರಿಯಾಗಿ ನಮ್ಮ ಕ್ಯಾಂಡಿಡೇಟ್ಗಳನ್ನ ಎಲ್ಲ ವಾರ್ಡ್ಗೂ ನಾವು ಹಾಕ್ತೇವೆ. ಇವತ್ತು ಪ್ರತಿಯೊಂದು ವಾರ್ಡ್ ಕಮಿಟಿಗಳು ಕೂಡ ಮಾಡಲಿಕ್ಕೆ ಇವತ್ತು ನಾನು ಒಂದು ಆದೇಶವನ್ನು ನಮ್ಮ ACC ಸೆಕ್ರೆಟ್ರಿ ಒಬ್ಬರ ಮೋಹನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ, ಅವರು ಇನ್ಚಾರ್ಜ್ ಸೆಕ್ರೆಟರಿ ಭಾಗದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಎಲ್ಲ ಬೂತ್ ಮಟ್ಟದ ಇದು ವಾರ್ಡ್ ಮಟ್ಟದ ಸಮಿತಿಗಳು ಮಾಡಲಿಕ್ಕೆ ಒಂದು ಸಮಿತಿ ಕೂಡ ನಾನು ರಚನೆ ಮಾಡ್ತಾಯಿದ್ದೀನಿ. ಸೊ ಅದರಿಂದ ಬೆಳಗಾಂ ಇಷ್ಟು ದಿನ ನಾವು ಆಗದೆ ನಮ್ಮ ಲೋಕಲ್ ಅವ್ರ ಜೊತೆ ಎಲೆಕ್ಷನ್ ನಡೆಸ್ತಾಯಿದ್ರು, ಅದಕ್ಕೆ ತೆರೆ ಹೇಳಿದು ಪಕ್ಷದ ಚಿಹ್ನೆ ಮೇಲೆ ಎಲೆಕ್ಷನ್ ಗೆಲ್ತೀವೋ ಸೋಲ್ತೀವೋ ಎಷ್ಟು ಓಟ್ ಬರ್ತವೋ ಎಷ್ಟು ಓಟ್ ಬರೋದಿಲ್ಲ ಅದೆಲ್ಲ ನೆಕ್ಸ್ಟ್ ಪಾಯಿಂಟ್. ನಮ್ಮ ಪಾರ್ಟಿ ಸಿಂಬಲ್ ಮೇಲೆ ನಮ್ಮ ಎಲೆಕ್ಷನ್ ಕಾರ್ಪೊರೇಷನ್ ಎಲೆಕ್ಷನ್ನ ಫೈಟ್ ಮಾಡಿ. ಸರ್ ಈಗಿನ ಸಂದರ್ಭ ನೋಡಿದ್ರೆ ರಾಷ್ಟ್ರೀಯ ಪಕ್ಷಗಳಿಗೆ JDS ಅನಿವಾರ್ಯ ಅನ್ಸುತ್ತಾ, ಕಾಂಗ್ರೆಸ್ಗೆ ಅಥವಾ BJPಗೆ ಅಥವಾ JDSಗೆ ಈ ಎರಡು ಪಕ್ಷಗಳು ಅನಿವಾರ್ಯ ಅನ್ಸುತ್ತೆ? ನಾನು ಯಾಕೆ ಅವ್ರ ಪಾರ್ಟಿ ಬಗ್ಗೆ ಮಾತಾಡುತ್ತೆ? ಅದು ಒಂದು ಪಾರ್ಟಿ ವಿತ್ ಸಮ್ ಅವ್ರದೇ ಆದಂಥ ಕಾನ್ಸ್ಟಿಟ್ಯೂಷನ್ ಇದೆ, ಅವ್ರದೇ ಆದಂಥ ಹಿಸ್ಟ್ರಿ ಇದೆ. ನಾನು ಯಾಕೆ ಬೇರೆ ಪಾರ್ಟಿ ಬಗ್ಗೆ ನಾನು ಮಾತಾಡೋದು? ಅದು ಅವ್ರವ್ರ ಅಂಡರ್ಸ್ಟ್ಯಾಂಡಿಂಗು, ಅವ್ರವ್ರ ನಂಬಿಕೆ. CM ಅವರು JDSನ ಯಾವ ರೀತಿ ಗಮನಿಸ್ತಾರೆ ಗೊತ್ತಿಲ್ಲ. ನಾವು ಮಾತ್ರ ಭಾಳ ಗೌರವದಿಂದ, ಅದು ಒಂದು ಪಕ್ಷ ಈ ರಾಜ್ಯದಲ್ಲಿ ಸರ್ಕಾರಗಳೆಲ್ಲ ಮಾಡಿದೆ, ಸರ್ಕಾರದಲ್ಲಿ ಆಡಿದೆ, ನಾವು ಸರ್ಕಾರದಲ್ಲಿ ಸೇರಿದ್ದೇವೆ, ಸರ್ಕಾರದಿಂದ BJPಯವರು ಸೇರಿದ್ದಾರೆ, ಇವೆಲ್ಲ ಇರಬೇಕಾದ್ರೆ ನಾನು ಅವ್ರನ್ನ ನಾನು ಡಿಗ್ರೇಡ್ ಮಾಡೋಕ್ಕೆ ಇನ್ನೊಂದು ಮಾಡೋಕ್ಕೆ ಇಷ್ಟ ಇಲ್ಲ. ಅವ್ರದೇ ಆದಂಥ ಒಂದು ಹಿಸ್ಟ್ರಿ. ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಯಾರ್ಯಾರ ಮನೆ ಬಾಗಿಲು ಹೋಗ್ತಿದ್ದಾರೆ, ಯಾರ್ಯಾರನ್ನ ಸೆಳೆಯತ್ ಮಾಡ್ತಿದ್ದಾರೆ, ರಾತ್ರಿ ಹೊತ್ತು ಇಲ್ಲಿ ಹೋಗ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಯಾರ ಜೊತೆ ಸಭೆಗಳು ನಡೆಸಿದ್ರೆ ಅವೆಲ್ಲವೂ ಗೊತ್ತಿದೆ ನಮಗೆ ಅಂತ ಹೇಳ್ತಿದ್ದಾರೆ. ಭಾಳ ಸರ್, ಥ್ಯಾಂಕ್ ಯು.